ಮೇನ್ ರೀಸನ್ ಇಸ್ ಹೆರಿಡಿಟ್ರಿ ಹೆರಿಡಿಟ್ರಿ ಇಂದ ಅದು ಬರ್ತಾರೆ ಅಂತ ಬಿಟ್ರೆ ಇದೆಲ್ಲ ಅಡಿಷನಲ್ ರೀಸನ್ಸ್ ಟು ಗಿವ್ ರೀಸನ್ಸ್ ಅಲ್ಲೂ ಬರ್ತಾ ಇದೆ ಅವರಿಗೆ ಶುಗರ್ ಇದ್ರೂ ನಾಟಿ ಮಾಡಬಾರದು ಅನ್ನೋದು ಇಲ್ವೇ ಏನು ಇದಿಲ್ಲ ಏನು ಇಲ್ಲ ಎವ್ರಿಬಡಿ ಕ್ಯಾನ್ ಡು ಅಂತ ಬ್ಯಾಕ್ ಸೈಡ್ ವರೆಗೆ ಬಾಲ್ಡ್ನೆಸ್ ಇದ್ದೇ ಇರುತ್ತೆ ಬ್ಯಾಕ್ ಅಲ್ಲಿ ಒಂದು ಸ್ಟ್ರಿಪ್ ಇರುತ್ತೆ ಆ ಸ್ಟ್ರಿಪ್ ಮಾತ್ರ ಪರ್ಮನೆಂಟ್ ಆಗಿರುತ್ತೆ ಸೊ ಆ ಹೇರ್ಸ್ ಅನ್ನೇ ನಾವು ಸಿಂಗಲ್ ಆಗಿ ರಿಮೂವ್ ಮಾಡಿ ಬಾಲ್ಡ್ ಇರೋ ಜಾಗದಲ್ಲಿ ನಾಟಿ ಮಾಡ್ತೀವಿ ಒಂದೊಂದಾಗಿ ಯಾರಿಗೆ ಚೆನ್ನಾಗಿದೆಯೋ ಅವರಿಗೆ ನಾವು ಎನಿ ಏಜ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಲಕ್ಷ ಜನರ ಮೇಲೆ ಉಪಯೋಗ ಮಾಡಿ ಮಾಡಿ ಅವರು ಇದಕ್ಕೆ ಕಾರಣ ಅಂದ್ರೆ ರೀಸನ್ ಹೇರ್ ಬರಬೇಕು ಅಂದ್ರೆ ಇದೆ ಇದು ಮಾಡಿ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಸ್ಪೆಷಲ್ ವಿಡಿಯೋ ಜೊತೆ ಏನಕ್ಕೆ ಸ್ಪೆಷಲ್ ಅಂತ ಹೇಳ್ತಂದ್ರೆ ನಮ್ದು ಫ್ರೆಂಡ್ ಇದ್ದಾರೆ ಅವ್ರು ನಿಮಗೆ ಪರಿಚಯ ಮಾಡಿಸ್ಲೇಬೇಕು ಅವ್ರ ಹೆಸರು ಸೊಹೇಲ್ ಅಂತ ಇವರೇ ಸೊಹೇಲ್ ಅವರು ಓಕೆ ಇವ್ರಿಗೆ ಬಾಲ್ಡ್ನೆಸ್ ನ ಪ್ರಾಬ್ಲಮ್ ಇತ್ತು ಹೌದು ಹೇರ್ ಫಾಲ್ ಆಗಿತ್ತು ಸೊ ಬಾಲ್ಡ್ನೆಸ್ ಕೂಡ ಆಗಿತ್ತು ಸೊ ಇವರು ಯಾವುದೋ ಒಂದು ಸರ್ವಿಸಸ್ ನ ಮೂಲಕ ತಮ್ಮ ಕೂದಲನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೀವು ನೋಡ್ಬೋದು ಅವ್ರ ಹೇರ್ ನೋಡ್ಬೋದು ಸೊ ಇವತ್ತು ಇವ್ರ ಹತ್ರ ಕೇಳೋಣ ಅವ್ರು ಹೇಗೆ ಕೂದಲು ಅವ್ರಿಗೆ ಇದಾಯ್ತು ಮತ್ತೆ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸೊ ಇವಾಗ ಕೂದಲು ಮುಂಚೆ ಇರಲಿಲ್ಲ ಅಲ್ವಾ ಸೊ ಇವಾಗ ನಿಮ್ಗೆ ಹೇಗೆ ಇದು ಕೂದಲು ಬಂದಿದೆ ಹೇಗೆ ಫ್ರೆಂಡ್ ಒಬ್ರು ನಂಗೆ ರೆಫರ್ ಮಾಡಿದ್ರು ಅವ್ರದ್ದು ಕೂದಲು ಸೇಮ್ ಈ ತರ ಇದೇ ತರ ಪ್ರಾಬ್ಲಮ್ ಆಗಿತ್ತು ಒಂದ್ಸತಿ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ನಾನು ಕ್ವಶನ್ ಕೇಳಿದೆ ಅವ್ರಿಗೆ ಹೇಗೆ ಬಂತು ಈಗ ಬಂತು ನಿಮಗೆ ಕೂದಲು ಹೇರ್ ಸ್ಟೈಲ್ ಚೆನ್ನಾಗಿದೆಯಲ್ಲ ಹೀಗೆ ಆ ಥರ ಆದಾಗ ಅವ್ರು ನಂಗೆ ರೆಫರ್ ಇದು ಕ್ಲಾಸ್ಮಿಕಾ ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ ಕಾಸ್ಮಿಕಾ ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ ಅವ್ರು ನಂಗೆ ರೆಫರ್ ಮಾಡಿದ್ರು ನಾನು ಬಂದು ಇವತ್ತಿಗೆ ನಂಗೆ ಒಂದು ವರ್ಷ ನೆನ್ನೆದಕ್ಕೆ ಎಕ್ಸಾಕ್ಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಹಾಂ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ March 14 ಲಾಸ್ಟ್ ಇಯರ್ ಮಾಡಿಸಿದ್ದು ಇವತ್ತು March 15 ಚೆನ್ನಾಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೀವು ನೋಡಬಹುದಲ್ಲ ನನಗೆ ಓಕೆ 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 ಇನ್ನೊಂದು ಕ್ವೆಶ್ಚನ್ ಮಾಡಬೇಕಾದ್ರೆ ಪೇನ್ ಏನಾದರೂ ಆಯ್ತಾ ನಿಮಗೆ ಇಲ್ಲ ಅದು ಲಿಟಲ್ ಬಿಟ್ ಚೂರ್ ಪೇನ್ ಅಷ್ಟೇ ಆಗುತ್ತೆ ಅಷ್ಟೇ ಏನ್ ಬಾ ಮತ್ತೆ ಬೇರೆ ರೀತಿ ಏನು ತೊಂದ್ರೆ ಏನಿಲ್ಲ ಇಲ್ಲ ಇಲ್ಲ ಏನಿಲ್ಲ ಸೊ ನೀವು ಟೋಟಲಿ ಸೆಟ್ ಕಾಸ್ಮಿಕ್ ಸರ್ವಿಸಸ್ ಇಂದ ಸ್ಯಾಟಿಸ್ಫೈಡ್ ಇದ್ದೀರಾ ಟೋಟಲ್ ಆಗಿ ನೀವು ನೋಡಬಹುದಲ್ಲ ಈಗ ನಂಗೆ ಹೇರ್ ಸ್ಟೈಲು ನೋಡ್ಬೋದು ಕೂದಲು ಬೆಳೆದಿದೆ ಬೇಕಾದ್ರೆ ಹಿಂಗೆ ತೆಗೆದು ನೋಡಿ ಸೊ ಈ ಕಾಸ್ಮಿಕಾ ಅಂತ ಹೇಳಿದ್ರಲ್ಲ ಸೊ ಇದು ಎಲ್ಲಿದೆ ಬ್ರಾಂಚ್ ಎಲ್ಲಿದೆ ಇದು ಆ್ಯಕ್ಚುಲಿ ಇದು ನಾನು ಬಂದಿದ್ದು ಆರ್ ಟಿ ನಗರದಲ್ಲಿ ಆರ್ ಟಿ ನಗರ ಅವ್ರು ನಮ್ಮ ಫ್ರೆಂಡ್ ನಂಗೆ ರೆಫರ್ ಮಾಡಿದ್ರು ಆರ್ ಟಿ ನಗರ ಬ್ರಾಂಚು ಸೊ ನಾನು ಕೂಡ ಇಲ್ಲೇ ಬಂದೆ ಆರ್ ಟಿ ನಗರಲ್ಲಿ ಬಂದುಬಿಟ್ಟು ಇದು ಮಾಡಿದ್ದೀರಾ ಓಕೆ ನನಗೆ ಅದು ಅಡ್ರೆಸ್ ಸಿಗ್ಬೋದಾ ನಾನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಇದ್ದೀನಿ ನೀವು ಹಿಂಗೆ ಹೇಳ್ದಲ್ಲ ಸೊ ಆ ಥರದ್ದು ಹೋಗಿ ಕವರ್ ಮಾಡಿಬಿಟ್ಟು ಅವ್ರು ಯಾವ್ಯಾವ ರೀತಿ ಮಾಡ್ತಾರೆ ಯಾಕಂದರೆ ಟೆಕ್ನಿಕಲಿ ತಿಳ್ಕೊಬೇಕು ಆ್ಯಕ್ಚುಲಿ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡ್ಬೇಕು ನೀವು ಹೇಳಿದ್ರೆ ನಾನು ಆ್ಯಕ್ಚುಲಿ ಹೋಗ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಆರ್ ಟಿ ನಗರದ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನನಗೆ ಕೊಡಿ ನಾನು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಸೊಹೇಲ್ ಅವ್ರು ಹೇಳಿದಾಗೆ ನಾನಿವಾಗ ಆರ್ ಟಿ ನಗರದಲ್ಲಿರುವಂತಹ ಕಾಸ್ಮಿಕಾ ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಬಂದಿದ್ದೀನಿ ಮತ್ತು ನಮ್ಮ ಜೊತೆ ಇದ್ದಾರೆ ಟ್ರೈಕಾಲಜಿ ಅಸೋಸಿಯೇಟ್ಸ್ ಆಗಿರುವಂತಹ ಶೋಭಾ ರಮೇಶ್ ಅವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ವಿಷಯನ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಮೊದಲೇದಾಗಿ ಜನರಿಗೆ ಬಾಲ್ಡ್ನೆಸ್ ಯಾಕೆ ಉಂಟಾಗುತ್ತೆ ರೀಸನ್ಗಳು ಏನೇನಿರ್ಬೋದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸಿಂಪಲ್ ಆಗಿ ತಿಳಿಸ್ಕೊಡಿ ಮೇಡಮ್ ಬಾಲ್ಡ್ನೆಸ್ ಅನ್ನೋದು ಹೆರಿಡಿಟ್ರಿಯಿಂದ ಬರೋದು ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಮೀನ್ಸ್ ಅವರ ಫ್ಯಾಮಿಲಿಯಲ್ಲಿ ಅವರ ಫಾದರ್ ಸೈಡ್ ಅಥವಾ ಮದರ್ ಸೈಡ್ ಯಾರ್ದಾದರೂ ಒಬ್ಬ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಬಾಲ್ಡ್ನೆಸ್ ಇದ್ದರೆ ಲೈಕ್ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮುತ್ತಾತ ಯಾರ್ದಾದರೂ ಇದ್ರೂ ಅವರಿಗೆ ಬರುತ್ತೆ ಸಪೋಸ್ ಆ ಒಂದು ಜೀನ್ ಅವರ ಬಾಡಿಯಲ್ಲಿ ಇದ್ದರೆ ಓಕೆ ಸೊ ಹೆರಿಡಿಟ್ರಿ ಇಸ್ ದ ಮೇನ್ ರೀಸನ್ ಅಂತ ಹೇಳಬಹುದು ಬಾಲ್ಡ್ನೆಸ್ಗೆ ವಂಶವಾಹಿಯಾಗಿ ಬರೋದು ಕರೆಕ್ಟ್ ಬಟ್ ಇವಾಗ ಏನಾಗಿದೆ ಅಂದರೆ ಅದರ್ ರೀಸನ್ಸ್ಗಳು ಆ್ಯಡ್ ಆಗಿದೆ ಓಕೆ ಅವರು ಮಾಡ್ತಾ ಇರೋ ಜಾಬ್ ಮತ್ತೆ ಸ್ಟ್ರೆಸ್ ಮತ್ತೆ ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ಸ್ ಇರೋದ್ರಿಂದ ಮತ್ತೆ ಪೊಲ್ಯೂಷನ್ ಈಗ ಡಸ್ಟ್ ಯಾವ ಥರ ಇದೆ ಮತ್ತೆ ಸಲೂನ್ಸ್ಗೆ ಹೋಗ್ತಾರೆ ಲಾಟ್ ಆಫ್ ಕೆಮಿಕಲೈಸ್ಡ್ ಥಿಂಗ್ಸ್ ಯೂಸ್ ಮಾಡ್ತಾರೆ ಕೂದಲಿಗೆ ಶ್ಯಾಂಪೂಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ ಲಾಟ್ ಆಫ್ ಕೆಮಿಕಲ್ಸ್ ಅವ್ರ ಕೂದಲಿಗೆ ಟಚ್ ಆಗೋದ್ರಿಂದ ಲಾಟ್ ಆಫ್ ಹೇರ್ ಫಾಲ್ ಆಗೋದು ನಾರ್ಮಲ್ ಮೇನ್ ರೀಸನ್ ಇಸ್ ಹೆರಿಡಿಟ್ರಿ ಅದು ಬಿಟ್ರೆ ಇದೆಲ್ಲ ಅಡಿಷನಲ್ ರೀಸನ್ಸ್ ರೀಸನ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ ಮೇಡಮ್ ನಂದು ಎರಡನೇ ಕ್ವಶನ್ ಬಂದ್ಬಿಟ್ಟು ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಇದೆ ಏನು ಕೂದಲಿನ ನಾಟಿ ಅಂತ ಹೇಳ್ತಾರೆ ಇದು ಏನು ಬೇಸಿಕಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ನಾಟಿ ಮಾಡೋದು ಅಂದ್ರೆ ಎರಡು ಒಂದೇ ತುಂಬಾ ಜನರು ಕನ್ನಡದಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು ನಾಟಿ ಅಂದ್ರೆ ಏನು ಅಂತ ಎರಡು ಒಂದೇ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಡಿಫ್ರೆಂಟ್ ವರ್ಡ್ ಯೂಸ್ ಮಾಡ್ತೀವಿ ಅಷ್ಟೇ ಓಕೆ
ನಾಟಿ ಮಾಡೋದು ಅಂದರೆ ಸಿಂಪಲ್, ನಾವು ಗದ್ದೆಯಲ್ಲಿ ಹೇಗೆ ನಾಟಿ ಮಾಡ್ತೀವೋ ಅದೇ ಥರನೇ ನಮ್ಮ ತಲೆಯಲ್ಲಿ ನಾವು ನಾಟಿ ಮಾಡೋದು. ಅಂದರೆ ಇದರಲ್ಲಿ ನಮ್ಮ ಕೂದಲು ಬ್ಯಾಕ್ ಸೈಡಿಂದ ಸಿಂಗಲ್ ಸಿಂಗಲ್ ಆಗಿ ಫಾಲಿಕಲ್ಸ್ನ ರಿಮೂವ್ ಮಾಡಿ ಇಲ್ಲದೇ ಇರೋ ಜಾಗದಲ್ಲಿ ಇಂಪ್ಲಾಂಟೇಷನ್ ನಾವು ಮಾಡ್ತೀವಿ. ಅದಕ್ಕೇ ನಾವು ನಾಟಿ ಮಾಡೋದು ಅಂತ ಹೇಳ್ತೀವಿ ಸಿಂಪಲ್ ಲ್ಯಾಂಗ್ವೇಜಸ್ಸಲ್ಲಿ. ಏನು ಅಂದರೆ ಎಲ್ಲರಿಗೂ ಬಾಲ್ಡ್ನೆಸ್ ಇರುತ್ತೆ, ಫ್ರಂಟಿಂದ ಬ್ಯಾಕ್ ಸೈಡ್ವರೆಗೆ ಬಾಲ್ಡ್ನೆಸ್ ಇದ್ದೇ ಇರುತ್ತೆ. ಬ್ಯಾಕಲ್ಲಿ ಒಂದು ಸ್ಟ್ರಿಪ್ ಇರುತ್ತೆ, ಆ ಸ್ಟ್ರಿಪ್ ಮಾತ್ರ ಪರ್ಮನೆಂಟ್ ಆಗಿರುತ್ತೆ. ಸೊ ಆ ಹೇರ್ಸನ್ನೇ ನಾವು ಸಿಂಗಲ್ ಆಗಿ ರಿಮೂವ್ ಮಾಡಿ ಬಾಲ್ಡ್ ಇರೋ ಜಾಗದಲ್ಲಿ ನಾಟಿ ಮಾಡ್ತೀವಿ, ಒಂದೊಂದಾಗಿ ನಾಟಿ ಮಾಡ್ತೀವಿ. ಅದೇ ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಹೇರ್ ನಾಟಿ ಮಾಡೋದು ಅಂತ ಹೇಳ್ತೀವಿ ನಾವು. ಓಕೆ ಮೇಡಮ್, ನೆಕ್ಸ್ಟ್ ಕ್ವೆಶನ್ ಬಂದು, ಒಬ್ಬ ವ್ಯಕ್ತಿಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತಂತಂದ್ರೆ ಪ್ರಿಪರೇಷನ್ ಏನೇನಿರುತ್ತೆ? ಸೊ ಅವರು ಯಾವಾಗ ಬರಬೇಕಾಗತ್ತೆ ಟ್ರಾನ್ಸ್ಪ್ಲಾಂಟ್ಗೆ? ಸೊ ಪ್ರಿಪರೇಷನ್ ಏನು, ಬಿಫೋರ್ ಯಾವ್ಯಾವ ಟೆಸ್ಟ್ಗಳನ್ನು ಮಾಡ್ತೀರಾ, ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಪ್ರಿಪ್ರೇಷನ್ ಅನ್ನೋದು ಏನು ದೊಡ್ಡ ವಿಷಯ ಅಲ್ಲ, ಇಟ್ಸ್ ಎ ವೆರಿ ಸ್ಮಾಲ್ ಇದು. ಏನಂದರೆ ಫಸ್ಟು ಒಂದು ಹೋಸ್ಟ್ ಆಫ್ ಬ್ಲಡ್ ಟೆಸ್ಟ್ಸ್ ನಾವು ಮಾಡ್ತೀವಿ. ಬ್ಲಡ್ ಟೆಸ್ಟ್ಸ್ ಏನಕ್ಕೆ ಮಾಡ್ತೀವಿ ಅಂದರೆ ಬ್ಲಡ್ ಟೆಸ್ಟಲ್ಲಿ ಏನಾದರೂ ವೇರಿಯೇಷನ್ಸ್ ಇದ್ದರೆ ಅದನ್ನು ನಾವು ಫಿಸಿಷಿಯನ್ ಮೂಲಕ ಸರಿಪಡಿಸ್ತೀವಿ. ಯಾಕಂದರೆ ಸಮ್ಟೈಮ್ಸ್ ಬ್ಲಡ್ ವೇರಿಯೇಷನ್ಸ್ ಇರೋದ್ರಿಂದ ಕೂಡ ಹೇರ್ ಫಾಲ್ ಆಗುತ್ತೆ ಮತ್ತು ರೀಗ್ರೋತ್ ಆಗೋದಕ್ಕೆ ಪ್ರಾಬ್ಲಮ್ಸ್ಗಳು ಇರಬಹುದು. ಸೊ ಅದರಿಂದ ಅದನ್ನು ನಾವು ವೆರಿಫೈ ಮಾಡ್ತೀವಿ. ಮತ್ತು HIV HBSAG ಇಸ್ ಮೇನ್ ಥಿಂಗ್ ನಾವು ಚೆಕ್ ಮಾಡೋದು. ಸೊ ಅದಕ್ಕಾಗಿಯೇ ನಾವು ಬ್ಲಡ್ ಟೆಸ್ಟ್ ಮಾಡೋದು. ಮತ್ತು ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಸ್ ಯಾವ ಥರ ಇದೆ, ಯಾಕಂದರೆ ಒಬ್ಬೊಬ್ಬರು ಹೇಳ್ತಾರೆ ನನಗೆ ಶುಗರ್ ಲೆವೆಲ್ ತುಂಬ ಹೈ ಇದೆ, ನಾನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದಾ ಅಂತ ಕೇಳ್ತಾರೆ. ಹೌದು ಹೌದು, ಶುಗರ್ ಲೆವೆಲ್ ಇದ್ರೂ BP ಇದ್ರೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಹೇಗೆ ಅಂದರೆ ಆ ಪರ್ಟಿಕ್ಯುಲರ್ ದಿನ, ಸಪೋಸ್ ಇವತ್ತು ನಿಮ್ಮದು ಟ್ರಾನ್ಸ್ಪ್ಲಾಂಟ್ ಇದೆ ಅಂದರೆ ಇವತ್ತು ಬೆಳಗ್ಗೆ ನಾವು ನಿಮ್ಮದು ಚೆಕ್ ಮಾಡಿದಾಗ ನಾರ್ಮಲಾಗಿರಬೇಕು. ಸೊ ಅದು ಯಾವ ರೀತಿ ಆಗುತ್ತೆ ಅಂದರೆ ಬಿಫೋರೇ ಅವರು ಟೆಸ್ಟ್ ಮಾಡಿ ಫಿಸಿಷಿಯನ್ ಹತ್ರ ಒಪಿನಿಯನ್ ತೊಗೊಂಡಿರ್ತಾರೆ, ಇವತ್ತು ನಾನು ಈ ಥರ ಪ್ರೊಸೀಜರ್ಗೆ ಹೋಗ್ತಾ ಇದ್ದೀನಿ, ನನ್ನ ಲೆವೆಲ್ಸ್ ನಾರ್ಮಲಾಗಿರಬೇಕು ಅಂತ ಹೇಳಿದರೆ ಫಿಸಿಷಿಯನ್ ಅವರಿಗೆ ತಕ್ಕಂಗೆ ಡೋಸೇಜ್ ಕೊಡ್ತಾರೆ, ಎಕ್ಸ್ಟ್ರಾ ಡೋಸೇಜ್ ಕೊಟ್ಟೇ ಕೊಡ್ತಾರೆ, ಬಿಕಾಸ್ ಇಟ್ ಶುಡ್ ಬಿಕಮ್ ನಾರ್ಮಲ್ ಅಂತ. ಓಕೆ, ಅದನ್ನು ಫಾಲೋ ಮಾಡಿ ಸ್ವಲ್ಪ ಆ ಟೈಮಿಗೆ ಡಯಟ್ನ ಮೇಂಟೈನ್ ಮಾಡಿದ್ರೆ ಸಾಕು. ಸೊ ಅವ್ರಿಗೆ BP ಇದ್ರೂ ಅವ್ರಿಗೆ ಶುಗರ್ ಇದ್ರೂ ನಾಟಿ ಮಾಡಬಾರ್ದು ಅನ್ನೋದು ಇಲ್ವೇ ಇಲ್ಲ, ಏನಿಲ್ಲ. ಎವ್ರಿಬಡಿ ಕ್ಯಾನ್ ಡೂ ಹೇರ್ ಟ್ರಾನ್ಸ್ಪ್ಲಾಂಟ್ ಎಕ್ಸೆಪ್ಟ್ ಹಾರ್ಟ್ ಸರ್ಜರಿ ಪೀಪಲ್ ಮಾತ್ರ. ಹಾರ್ಟ್ ಸರ್ಜರಿ ಅನ್ಬಿಟ್ಟು ಮತ್ತೆ ಯಾರು ಬೇಕಾದ್ರೂ ಮಾಡ್ಕೊಬಹುದು. ಸ್ನೇಹಿತರೆ, ಕಾಸ್ಮಿಕಾ ಅವರ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ವಿಸಸ್ ನಿಮಗೆ ಬೇಕಾದಲ್ಲಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೂಲಕ ಕ್ಲಿಕ್ ಮಾಡಿಬಿಟ್ಟು ನೀವು ಫಾರ್ಮ್ ಫಿಲ್ ಮಾಡ್ತಿರಂಗೆ ನಿಮಗೆ ಕಾಲ್ ಬ್ಯಾಕ್ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ನೀವು ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ಮೂಲಕ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಇವಾಗ ನನಗೆ ಹೇಳಿ ಮೇಡಮ್, ಪ್ರಿಪರೇಷನ್ ಏನೋ ಆಯಿತು, ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ದಯವಿಟ್ಟು ಇದನ್ನು ಸ್ವಲ್ಪ ಎಲಬರೇಟ್ ಆಗಿ ನಮಗೆ ತಿಳಿಸ್ಕೊಡಿ ಮೇಡಮ್. ಇದು ಬೇಸಿಕ್, ಬಿಫೋರೇ ಎಲ್ಲ ಕಂಟ್ರೋಲ್ ಆಗಿ ಥಿಂಗ್ಸ್ ಬಿಕಮ್ಸ್ ನಾರ್ಮಲ್ ಅಂತ ಹೇಳ್ತೀವಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸರ್ಜರಿನ 8:00 9:00 ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಏರಿಯಾ ದೊಡ್ಡದಾಗಿದ್ದರೆ ಸ್ವಲ್ಪ ಬೇಗನೆ ಬರೋಕ್ಕೆ ಹೇಳ್ತೀವಿ, ಯಾಕಂದರೆ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳತ್ತೆ. ಬಿಕಾಸ್ ಒಬ್ಬೊಬ್ಬರಿಗೆ ಫ್ರಂಟಲಲ್ಲಿ ಮಾತ್ರ ಹೋಗಿರಬಹುದು, ಒಬ್ಬೊಬ್ಬರಿಗೆ ಫ್ರಂಟಿಂದ ಸೆಂಟರ್ವರೆಗೆ ಹೋಗಿರಬಹುದು, ಒಬ್ಬೊಬ್ಬರಿಗೆ ಇನ್ನೂ ಸ್ವಲ್ಪ ಡೌನ್ ಕೂಡ ಹೋಗಿರುತ್ತೆ. ಡೋನರ್ ಏರಿಯಾ ಅಂದರೆ ಬ್ಯಾಕ್ ಸೈಡಲ್ಲಿ ಇರುವ ಹೇರ್ಸ್ ಅವರಿಗೆ ಚೆನ್ನಾಗಿದ್ರೆ ನಾವು ಜಾಸ್ತಿ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಅವರಿಗೆ ಇಂಪ್ಲಾಂಟ್ ಮಾಡಬಹುದು. ಓಕೆ, ನಾಟಿ ಮಾಡಬಹುದು. ಸೊ ಅದರಿಂದ ಏರಿಯಾ ಪ್ರಕಾರ ಟೈಮಿಂಗ್ಸ್ ಅವ್ರಿಗೆ ಹೇಳ್ತೀವಿ, ಸ್ವಲ್ಪ ಬೇಗ ಬರಬೇಕು ಅಥವಾ ಲೇಟಾಗಿ ಬರಬೇಕು ಏನು ಅಂತ. ಸೊ ಅವ್ರು ಬಂದ ತಕ್ಷಣ ಅವ್ರಿಗೆ ಫುಲ್ ಹೇರ್ಸ್ ನಾವು ಟ್ರಿಮ್ ಮಾಡ್ತೀವಿ. ಅಂದರೆ ಫಸ್ಟ್ ಬಿಫೋರ್ ಫೋಟೋಗ್ರಾಫ್ಸ್ ತಗೋತೀವಿ, ಅವ್ರು ಬರೋ ಟೈಮಿಗೆ ಅವ್ರದ್ದು ತಲೆ ಹೇಗಿದೆ, ಕೂದಲು ಹೇಗಿದೆ, ಅದನ್ನು ಫೋಟೋಗ್ರಾಫ್ ಫ್ರಂಟ್ ಬ್ಯಾಕ್ ಆ್ಯಂಡ್ ಸೈಡ್ ತಗೊತೀವಿ. ನೆಕ್ಸ್ಟ್ ಫುಲ್ ಟ್ರಿಮ್ ಮಾಡ್ತೀವಿ. ಟ್ರಿಮ್ ಮಾಡಿಬಿಟ್ಟು ಫ್ರಂಟ್ ಬ್ಯಾಕ್ ಸೈಡ್ ಹೇಗಿದೆ ಅಂತ ತೊಗೊಂಬಿಡ್ತೀವಿ. ಮತ್ತು ಅವ್ರಿಗೆ ಹೇರ್ ಲೈನ್ ಡ್ರಾ ಮಾಡ್ತೀವಿ. ಹೇರ್ ಲೈನ್ ಡ್ರಾ ಮಾಡಿದಾಗ ಅವ್ರಿಗೆ ಒಂದು ಚಾನ್ಸ್ ಕೊಡ್ತೀವಿ ಚೂಸ್ ಮಾಡಲಿಕ್ಕೆ, ಬಿಕಾಸ್ ಅವ್ರಿಗಾಗಿನೇ ಅವರು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತಾ ಇರೋದು, ಅವರು ಚೆನ್ನಾಗಿರಬೇಕು ಅಂತ. ಓಕೆ, ಸೊ ಅವ್ರ ಲುಕ್ಗೆ ಆ ಹೇರ್ ಲೈನ್ ಪರ್ಟಿಕ್ಯುಲರ್ ಆಗಿ ಓಕೆ ಇದ್ರೆ ಅವರು ನಮಗೆ ಓಕೆ ಅಂತ ಸಜೆಷನ್ ಕೊಟ್ಟ ತಕ್ಷಣ ಆ ಮಾರ್ಕಿಂಗ್ದು ಫೋಟೋಸನ್ನು ನಾವು ತಗೊಂಡು ಇಟ್ಕೊಂತೀವಿ. ಅದಾದ ನಂತರ ಟೆಸ್ಟ್ ಡೋಸ್ ಕೊಡ್ತೀವಿ ಅವ್ರಿಗೆ. ಟೆಸ್ಟ್ ಡೋಸ್ ಕೊಟ್ಟು ಒಂದು 5 minutes ಅವ್ರು ಏನಾದರೂ ಅಲರ್ಜಿಕ್ ಇದಾರ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದಾದ ನಂತರ ಓಟಿಗೆ ಕರ್ಕೊಂಡೋಗಿ ಅವರಿಗೆ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ. ಓಟಿ ಅಂದರೆ ಮೇಡಮ್?
ಓಟಿ ಅಂದ್ರೆ ಆಪರೇಷನ್ ಥಿಯೇಟರ್. ಅದ ಅದಕ್ಕಾಗಿ ಅದೇನು ಭಯಂಕರವಾಗಿ ಟ್ರೀಟ್ಮೆಂಟ್ ಎಲ್ಲ ಇರೋದಿಲ್ಲ. ಇಟ್ಸ್ ಅ ರೂಮ್ ವಿಚ್ ಇಸ್ ಟೋಟಲಿ ಸ್ಟೆರಿಲೈಸ್ಡ್, ಇನ್ಫೆಕ್ಷನ್ಸ್ ಆ ತರ ಏನು ಆಗಬಾರ್ದು ಅಂತ. ಅಲ್ಲಿ ಹೋಗಿ ಅವ್ರದ್ದು ಪ್ರೊಸೀಜರ್ ಪ್ರೊಸೀಜರ್ ಮಾಡುವಾಗ ಕೂಡ ಅವರು ನಾರ್ಮಲ್ ಆಗಿರ್ತಾರೆ, ಮಾತಾಡ್ಕೊಂಡಿರ್ತಾರೆ. ಅವ್ರಿಗೇನು ನಾವು ಅನಸ್ತಿಷ್ಯಾ ಆ ತರ ಕೊಡೋದಿಲ್ಲ, ಪ್ರಜ್ಞೆನೇ ಇಲ್ದೆ. ಆತರ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ನಾರ್ಮಲ್ ಆಗೇ ಇರ್ತಾರೆ ಅವರು, ಮಾತಾಡ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ನಾವು ಪ್ರೊಸೀಜರ್ ಮಾಡ್ತಾ ಇರುವಾಗ ಅವ್ರ ಫ್ಯಾಮಿಲಿ ಹಿಸ್ಟ್ರಿನೇ ನಮ್ಗೆ ಅವ್ರು ಹೇಳ್ತಾ ಇರ್ತಾರೆ. ಅವ್ರಿಗೆ ಆ ನೋವು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಆ ರೀತಿ ನೀಟ್ ಆಗಿ ಪ್ರೊಸೀಜರ್ ನ ಫಿನಿಶ್ ಮಾಡಿ ಈವ್ನಿಂಗ್ ಅವ್ರು ಆರಾಮಾಗಿ ಮನೆಗೆ ಹೋಗ್ಬೋದು. ಇಲ್ಲೊಂದು ಕ್ವಶನ್ ಇದೆ ಮೇಡಮ್, ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದಿರಲ್ಲ, ಇದು ನೀವು ಯಾವ ಹೇರ್ ಅನ್ನ ನೀವು ಆಕ್ಚುಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರುವಂತದ್ದು? ನಾವು ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಯಾರ ಹೇರ್ ಪ್ರಾಬ್ಲಮ್ಸ್ ಅಂತ ಬಂದಿರ್ತಾರೋ ಅವ್ರದ್ದು ಬ್ಯಾಕ್ ಸೈಡ್ ಇರೋ ಕೂದಲ್ನ ಹಿಂದ್ಗಡೆ ಚೆನ್ನಾಗಿ ಕೂದಲಿರಬೇಕು. ಅದನ್ನ ನಾವು ಸಿಂಗಲ್ ಸಿಂಗಲ್ ಗ್ರಾಫ್ಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಬಾಲ್ಡ್ನೆಸ್ ಇರೋ ಜಾಗದಲ್ಲಿ ಇಂಪ್ಲಾಂಟೇಶನ್. ಅವ್ರದೇ ಕೂದಲನ್ನ ತಗೊಂಡು ಅವ್ರಿಗೇನೆ ಹಾಕಕ್ಕೆ ಆಗತ್ತೆ, ಇನ್ನುವರೆಗೂ ಬೇರೆಯವ್ರದ್ದು ಕೂದಲನ್ನ ತಗೊಂಡು ಹಾಕುವ ಸಿಚುವೇಶನ್ ಬಂದಿಲ್ಲ. ಅದನ್ನೇ ಕ್ವೆಶ್ಚನ್ ಕೇಳಣ ಅನ್ಕೊಂಡೆ. ಬೇರೆಯವ್ರ ಕೂದಲನ್ನ ಇಲ್ಲಿ ಯಾರು ಹಾಕೋದಕ್ಕೆ ಆಗೋದಿಲ್ಲ. ಅದು ಬಂದಾಗ ಮೋಸ್ಟ್ಲಿ ವಿ ಕ್ಯಾನ್ ಡೂ ಇಟ್. ಅದಕ್ಕೆ ಇನ್ನು ತುಂಬಾ ಸೈನ್ಸ್ ಹ್ಯಾಸ್ ಟು ಗ್ರೋ ಮೋರ್. ಓಕೆ ಓಕೆ ಓಕೆ. ಸದ್ಯಕ್ಕೆ ನೀವು ಮಾಡ್ತಾ ಇರೋದು ನಮ್ಮ ತಲೆಯಿಂದನೇ ಕೂದಲು ತಗೊಂಡು? ಬಿಕಾಸ್ ಈ ಪರ್ಟಿಕ್ಯುಲರ್ ಪ್ರೊಸೀಜರ್ ಅನ್ನ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಲಕ್ಷ ಜನರ ಮೇಲೆ ಉಪಯೋಗ ಮಾಡಿ ಅವರು ಇದಕ್ಕೆ ಕಾರಣ ಅಂದ್ರೆ ರೀಸನ್ ಹೇರ್ ಬರಬೇಕು ಅಂದ್ರೆ ಇದೆ, ಇದು ಮಾಡಿದ್ರೆ ಯಾರಿಗೂ ಏನು ಆಗೋದಿಲ್ಲ ಅಂತ ಒಂದು ಡಿಸಿಷನ್ ಅಲ್ಲಿ ವರ್ಲ್ಡ್ ವೈಡ್ ತಗೊಂಡೇ ಈ ಪ್ರೊಸೀಜರ್ನ ಬಿಟ್ಟಿರೋದು. ಇವಾಗ ಈವನ್ ಸ್ಮಾಲ್ ಏಜ್ ಪೀಪಲ್ ಬರ್ತಾ ಇದ್ದಾರೆ, ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಕಾಮನ್ ಆಗಿದೆ. ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಗೆ ಏಜ್ ಲಿಮಿಟ್ ಏನಾದರೂ ಇದೆಯಾ ಅಥವಾ ಎನಿ ಏಜ್? ಯಾವ ಎನಿ ಏಜ್ ಕ್ಯಾನ್ ಡೂ ಹೇರ್ ಟ್ರಾನ್ಸ್ಪ್ಲಾಂಟ್? ಯಾಕೆ ಅಂದ್ರೆ ನಾವೇ ನಮ್ಮ ಫೋರ್ ಫಾದರ್ಸ್ ಅನ್ನ ತಗೋಬಹುದು, ಮುತ್ತಾತ ತಾತಂದ್ರು ಇದ್ರು ಅವ್ರ ಫುಲ್ ಬಾಲ್ಡ್ ಆಗಿದ್ರು ಹಿಂದ್ಗಡೆ ಒಂದು ಬ್ಯಾಂಡ್ ಇದ್ದೇ ಇರತ್ತೆ, ಸ್ವಲ್ಪನಾದ್ರೂ ಇರತ್ತೆ. ಅದನ್ನ ಕಟಿಂಗ್ ಮಾಡೋದಕ್ಕೆ ಇನ್ನೂ ಹೋಗ್ತಾ ಇರ್ತಾರೆ ಅವರು. ಓಕೆ, ಯಾಕಂದ್ರೆ ಅದು ಗ್ರೋತ್ ಆಗ್ತಾ ಇರತ್ತೆ ಅಂತ. ಸೊ ಬ್ಯಾಕ್ ಸೈಡ್ ಕೂದ್ಲು ಯಾರಿಗೆ ಚೆನ್ನಾಗಿದೆಯೋ ಅವರಿಗೆ ನಾವು ಎನಿ ಏಜ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಯಾಕಂದ್ರೆ ಆ ಕೂದಲನ್ನೇ ನಾವು ತಗೊಂಡು ನಾಟಿ ಮಾಡೋದು. ಅದಕ್ಕೆ ನಾವು ಹೇಳೋದು ಟ್ರಾನ್ಸ್ಪ್ಲಾಂಟ್ ಮಾಡುವ ಕೂದಲು ಲೈಫ್ ಲಾಂಗ್ ಅಂತ. ಬಿಕಾಸ್ ದೇರ್ ಇಸ್ ಅ ಲಿಮಿಟ್, ಒಂದು ಇದು ಬ್ಯಾರಿಯರ್ ಇದೆ ಈ ಪರ್ಟಿಕ್ಯುಲರ್ ಏರಿಯಾ ಇಂದನೇ ನಾವು ರಿಮೂವ್ ಮಾಡಿ ಪ್ರೊಸೀಜರ್ನ ನಾವು ಮಾಡಬೇಕು ಅಂತ ಇರತ್ತೆ. ಓಕೆ, ಸೊ ಅಲ್ಲಿಂದ ನಾವು ತಗೊಂಡು ನಾಟಿ ಮಾಡಿದ್ರೆ ಆ ಹೇರ್ಸ್ ಬೀಳಲ್ಲ. ಸೊ ಈ ಬ್ಯಾಂಡ್ ಇನ್ ದ ಲೈಫ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರೋ ಕೂದಲದ ಲೈಫ್. ಓಕೆ ಓಕೆ. ಸೊ ಇದು ಯಾವಾಗ ಬೀಳುತ್ತೋ ಆವಾಗಲೇ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಬೀಳುತ್ತೆ. ಒಬ್ಬ ಪರ್ಸನ್ಗೆ ಇದೇ ಇಲ್ಲ, ಹೇರ್ ಇಲ್ಲ, ಇಸ್ ಕಂಪ್ಲೀಟ್ಲಿ ಬಾಲ್ಡ್, ಕಂಪ್ಲೀಟ್ಲಿ ಬಾಲ್ಡ್ ಇರೋರಿಗೆ ನಾವು ಮಾಡೋದಕ್ಕೆ ಆಗೋದಿಲ್ಲ. ಅವರಿಗೆ ಹೇರ್ಸ್ ಇದ್ರೇನೆ ನಾವು ಮಾಡೋಕ್ಕೆ ಆಗತ್ತೆ. ಕಂಪ್ಲೀಟ್ ಬಾಲ್ಡ್ ಇರೋರಿಗೆ ಮೈಕ್ರೋ ಪಿಗ್ಮೆಂಟೇಷನ್ ಅನ್ನೋದು ಒಂದು ಪ್ರೊಸೀಜರ್ ಇದೆ. ಓಕೆ, ಅದನ್ನ ನಾವು ಅವ್ರಿಗೆ ಮಾಡಬಹುದು. ಅದು ಕೂದಲು ಅಲ್ಲ. ಓಕೆ, ಕೂದಲು ತರಾನೇ ನಾವು ಡಾಟ್ಸ್ ಮಾಡ್ತೀವಿ, ಟ್ಯಾಟೋ ತರ ನಾವು ಮಾಡ್ತೀವಿ. ಓಕೆ ಓಕೆ. ಅದು ಏನಾಗತ್ತೆ ಅಂದ್ರೆ ದೂರದಿಂದ ಅಥವಾ ಯಾರಾದ್ರೂ ಫೋಟೋಸೋ ಎಲ್ಲಿ ನೋಡಿದ್ರು ಅವರು ಬಾಲ್ಡಿ ಅಂತ ಯಾರು ಹೇಳೋದಿಲ್ಲ, ಅವ್ರು ಟ್ರಿಮ್ ಮಾಡ್ಕೊಂಡ್ ಬಂದಿದ್ದಾರೆ. ಒಂದು ಮಾಡಬಹುದು. ಸೊ ಕಂಪ್ಲೀಟ್ ಬಾಲ್ಡ್ ಇದ್ದವರಿಗೆ ಮಾಡಕ್ ಆಗಲ್ಲ, ಕಂಪ್ಲೀಟ್ ಬಾಲ್ಡ್ ಇದ್ದವರಿಗೆ ಮೈಕ್ರೋ ಪಿಗ್ಮೆಂಟೇಷನ್ ಮಾಡಬಹುದು ಅಷ್ಟೇ ಅಲ್ವಾ. ಮುಂದಿನ ಕ್ವಶನ್, ಈಗ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆದ ನಂತರ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಒಂದು ಪ್ರೊಸೀಜರ್ ಕಂಪ್ಲೀಟ್ ಆದ ನಂತರ ಯಾವುದೇ ತರಹದ ಸೈಡ್ ಎಫೆಕ್ಟ್ಸು ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಇಲ್ಲ. ಕೆಲವರಿಗೆ ಒಂದೇ ಡೌಟ್ ಇರುತ್ತೆ, ನಾವು ನಾಟಿ ಮಾಡಿದ ತಕ್ಷಣ ನಮ್ಮ ಬ್ರೈನ್ಗೆ ಏನಾದರೂ ಆಗ್ಬಿಡತ್ತಾ, ನಮ್ಮ ಕಣ್ಗಳಿಗೆ ಏನಾದರೂ ಆಗ್ಬಿಡತ್ತಾ ಅನ್ನೋದು ಎಲ್ಲರಿಗೂ ಇರುತ್ತೆ. ಅವ್ರು ಎಷ್ಟೇ ಎಜುಕೇಟೆಡ್ ಇದ್ರು ಫಸ್ಟ್ ಕ್ವೆಶನ್ ಅದೇ ಅವ್ರ ಮೈಂಡಿಗೆ ಹೋಗೋದು. ನಮ್ಮ ಸ್ಕ್ಯಾಲ್ಪ್, ನಮ್ಮ ಬಾಲ್ ತಲೆ ಇದೆಯಲ್ಲ, ಅದ್ರ ಮೇಲೆ 5 layers ಇದೆ. ಓಕೆ, ನಾವು ನಾಟಿ ಮಾಡೋದಕ್ಕೆ ಯೂಸ್ ಮಾಡೋದು ಜಸ್ಟ್ ಫಸ್ಟ್ ಲೇಯರ್ ಅಂಡ್ ದ ಸೆಕೆಂಡ್ ಲೇಯರ್ ಮಾತ್ರನೇ. ಓಕೆ, ಆ ನೀಡಲ್ಸ್ ಎಲ್ಲ ಅಷ್ಟು ಸಣ್ಣ ಇರೋದ್ರಿಂದ ಆ ಫಸ್ಟ್ ಅಂಡ್ ಸೆಕೆಂಡ್ ಲೆವೆಲ್ ಮಾತ್ರನೇ ಹೋಗುತ್ತೆ. ಓಕೆ, ಇವಾಗ ನಾವು ಗದ್ದೆಯಲ್ಲಿ ಕೂಡ ನಾವು ಹೋಗಿ ಏನಾದರೂ ಬೀಜ ಹಾಕ್ತೀವಿ ಅಂದ್ರೆ ಒಂದು ಲಿಮಿಟ್ ಅಲ್ಲಿ ತಾನೆ ಅವ್ರು ಹಾಕ್ತಾರೆ, ಒಂದು ಎಷ್ಟು ಕೈ ಹೋಗುತ್ತೆ ಅಷ್ಟು ಹಾಕ್ತೀವಿ ಅಷ್ಟೇ. ಸೋ ಅವರು ಫುಲ್ ಕೆಳಗಡೆ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಚಿಗುರೋದೇ ಇಲ್ಲ. ಓಕೆ, ಸೋ ಅದೇ ತರಾನೇ ನಾಟಿ ಮಾಡಿದಾಗ ಕೂಡ
ಆ ಲೇಯರ್ ಬಿಟ್ಟು ನಾವು ಕೆಳಗಡೆ ಲೇಯರ್ ಹೋದ್ರೆ ಅದು ಬೆಳೆಯೋದೇ ಇಲ್ಲ. ಓಕೆ, ಇನ್ನೊಂದೇನಂದ್ರೆ ಆ ನೀಡಲ್ಸ್ ಅಷ್ಟು ಒಳಗಡೆ ಹೋಗೋದು ಇಲ್ಲ. ಸ್ನೇಹಿತರೆ, ಕಾಸ್ಮಿಕಾ ಅವರ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ವಿಸಸ್ ನಿಮ್ಗೆ ಬೇಕಾದಲ್ಲಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೂಲಕ ಕ್ಲಿಕ್ ಮಾಡ್ಬಿಟ್ಟು ನೀವು ಫಾರ್ಮ್ ಫಿಲ್ ಮಾಡ್ತಾರೆ, ನಿಮ್ಗೆ ಕಾಲ್ ಬ್ಯಾಕ್ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ನೀವು ಮೇಲೆ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ ಮೂಲಕ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸ್ನೇಹಿತರೆ, ಇವಾಗ ಒಬ್ರು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೇರ್ ಟೇಕಿಂಗ್ ಮಾಡಬೇಕು? ಟ್ರಾನ್ಸ್ಪ್ಲಾಂಟ್ ನಾವು ನಾಟಿ ಫಿನಿಶ್ ಮಾಡಿಬಿಟ್ಟಿದ್ದೀವಿ. ಓಕೆ, ಫಿನಿಶ್ ಮಾಡಿದ ನಂತರ ಫಸ್ಟ್ ಡೇ ಅವ್ರು ಏನು ಮಾಡೋದಿಲ್ಲ. ಸೆಕೆಂಡ್ ಡೇ ಈವ್ನಿಂಗ್ ಅವರು ನಾವು ಬ್ಯಾಕ್ ಸೈಡ್ ರಿಮೂವ್ ಮಾಡಿರ್ತೀವಲ್ಲ ಅದನ್ನು ರಿಮೂವ್ ಮಾಡಬೇಕು. ಓಕೆ, ಸೊ ಅದನ್ನು ರಿಮೂವ್ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಯಾವ ಥರ ಕ್ಲೀನ್ ಮಾಡಬೇಕನ್ನೋದು. ಬೆಟಡೀನ್ ಮತ್ತು ಸೆಲೈನ್ ಮತ್ತು ಕ್ರೀಮ್ ಅದನ್ನು ಹಾಕಿ ಅವರು ಕ್ಲೀನ್ ಮಾಡಿಸ್ಕೋಬೇಕು. ಓಕೆ, ಥರ್ಡ್ ಡೇಯಿಂದ ಸ್ನಾನ ಮಾಡ್ಕೋಬಹುದು. ಓಕೆ, ಬರೀ ನಾಟಿ ಮಾಡಿರೋ ಜಾಗದಲ್ಲಿ ಮಾತ್ರ ಅವರು ರಬ್ ಮಾಡಬಾರ್ದು, ಯಾಕಂದರೆ ಅದು ಇನ್ನೂ ಹೋಲ್ಡ್ ಆಗಬೇಕು. ಸೊ ಅದು ಹೋಲ್ಡ್ ಆಗೋದಕ್ಕೆ 15 ಡೇಸ್ ಟೈಮ್ ಆಗುತ್ತೆ. ಸೊ ಅದರಿಂದ ಆ ಪ್ಲೇಸಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬೇರೆ ಕಡೆ ಎಲ್ಲ ನೀವು ಸ್ನಾನ ಮಾಡಿ ರಬ್ ಮಾಡ್ಬೋದು, ಅದೆಲ್ಲ ಏನು ತೊಂದರೆ ಇಲ್ಲ. ಇಲ್ಲಿ ಟ್ರೀಟ್ಮೆಂಟ್ಗೆ ಬರಬೇಕಾಗತ್ತಾ ಮತ್ತೆ? ನೋ ನೀಡ್, ಓನ್ಲಿ ಒಂದು ಟೈಮ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ನೀವು ಹೋಗ್ಬಿಟ್ರೆ ಎನಿಥಿಂಗ್ ನೀವು ಫೋನಲ್ಲೇ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ಕ್ಲಿಯರ್ ನಾವೇ ಎಲ್ಲ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀವಿ. ನೀವು ಬರೋದೇ ಬೇಕಾಗಿಲ್ಲ. ಇಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ ದಿನ ಮರ್ದಿನಿಂದ ಕ್ಯಾಪ್ಸ್ ಅನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಕ್ಯಾಪ್ಸ್ ನೀವು ಯೂಸ್ ಮಾಡ್ಬೋದು, ಬಟ್ ಇಟ್ ಶುಡ್ ಬಿ ರೌಂಡ್ ಕ್ಯಾಪ್, ಯಾಕಂದ್ರೆ ಅದು ಸ್ಕ್ಯಾಲ್ಪ್ ಮೇಲೆ ಟಚ್ ಆಗಬಾರ್ದು. ಯಾಕಂದ್ರೆ ಆಗ ತಾನೇ ನಾವು ನಾಟಿ ಮಾಡಿದೀವಿ, ಅದು ಡ್ರೈ ಆಗಬೇಕು. ಈ ಡೈರೆಕ್ಟ್ ಸನ್ಲೈಟ್ ಅದಕ್ಕೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಲೇಟು ಮಳೆ ವಾಟರ್ ಸ್ವಿಮ್ಮಿಂಗ್ ಇದೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ. ಓಕೆ ಓಕೆ ಓಕೆ. ಸೊ ಮೇಡಮ್, ಮುಂದಿನ ಕ್ವಶನ್ ಏನಂತಂದ್ರೆ, ನೀವು ಹೇಳಿದ ರೀತಿ ಇದೇ ಪ್ರೊಸೀಜರ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ನಾವು ಇದರ ಈ ವ್ಯಾಲಿಡಿಟಿ ಎಷ್ಟು ದಿನ ಎಕ್ಸ್ಪೆಕ್ಟ್ ಮಾಡಬಹುದು? ಯಾವ ಇಲ್ಲಿವರೆಗೆ ನಮ್ಗೆ ಕೂದಲಿರತ್ತಪ್ಪ? ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ 3 ತಿಂಗಳವರೆಗೆ ಏನು ರಿಸಲ್ಟ್ ನಿಮಗೆ ಬರಲ್ಲ, 0 ರಿಸಲ್ಟ್. ಓಕೆ ಓಕೆ, ಹೇರ್ ಗ್ರೋತ್ ಆಗೋದಿಲ್ಲ. ಯಾಕಂದರೆ ಅದು ಕೆಳಗಡೆ ರೂಟಿಂದ ಅದು ಗ್ರೋತ್ ಆಗಬೇಕು. ನಾವು ನಾಟಿ ಮಾಡಿರ್ತೀವಿ, ಸ್ಮಾಲ್ ಸ್ಮಾಲ್ ಹೇರ್ಸ್ ಇರುತ್ತೆ ಕೂದಲು, ಅದು ಬೀಳತ್ತೆ. ಆವಾಗ ನೀವು ಹೆದರ್ಕೋಬಾರ್ದು, ಏನಿದು ಕೂದಲೆಲ್ಲ ಬೀಳ್ತಾ ಇದೆ. ಹೌದು, ಅದು ಬಿದ್ದು ಕೆಳಗಡೆಯಿಂದ ಚಿಗುರುತ್ತೆ. ಓಕೆ, ಆವಾಗಲೇ ನಿಮಗೆ ಹೇರ್ ಪರ್ಮನೆಂಟ್ ಆಗಿರೋದು ಇರೋದು. ಓಕೆ ಓಕೆ ಓಕೆ. ಇವಾಗ ನಾವು ನಾಟಿ ಮಾಡಿದಾಗ ಗ್ರೌಂಡ್ ಅಲ್ಲಿ ಕೂಡ ಏನಾಗುತ್ತೆ, ಫಸ್ಟ್ ಒಂದು ಗ್ರೀನ್ ಆಗಿರತ್ತೆ, ನಾವು ನಾಟಿ ಮಾಡ್ಕೊಂಡೇ ಹೋಗ್ತೀವಿ ಗದ್ದೆಯಲ್ಲಿ ನಾಟಿ ಮಾಡ್ತೀವಿ. ಸೊ ಅದು ಮತ್ತೆ ಏನಾಗುತ್ತೆ, ಅದು ಬ್ರೌನ್ ಆಗುತ್ತೆ, ಅದು ಬೀಳುತ್ತೆ, ಮತ್ತೆ ಫ್ರೆಶ್ ಆಗಿ ಗ್ರೀನ್ ಆಗಿ ಹುಟ್ಟುಗೊಳ್ಳುತ್ತೆ. ಸೇಮ್ ಪ್ರೊಸೀಜರ್ ನಿಮ್ ಹೇರಿಗೆ ಕೂಡ. ಓಕೆ ಓಕೆ ಓಕೆ. ನಾವು ಇಲ್ಲಿಂದ ಜಾಗ ಮಾತ್ರನೇ ನಾವು ಚೇಂಜ್ ಮಾಡಿರೋದು, ಪೊಸಿಷನ್ ಆಫ್ ಹೇರ್. ಬ್ಯಾಕ್ ಸೈಡ್ ಇರೋ ಕೂದಲ್ನ ಇಲ್ಲದೆ ಇರೋ ಜಾಗದಲ್ಲಿ ನಾವು ನಾಟಿ ಮಾಡಿದೀವಿ. ಅದು ಗ್ರೋತ್ ಆಗೋದಕ್ಕೆ 3 ತಿಂಗಳಿಂದ 6 ತಿಂಗಳಿಗೆ ಒಂದು ಕಟಿಂಗ್ ಅಷ್ಟು ಗ್ರೋತ್ ನಿಮ್ಗೆ ಆಗತ್ತೆ. ಮತ್ತೆ 6 ಮಂತ್ಸ್ ಟು 9 ಮಂತ್ಸ್ ಟು 12 ಮಂತ್ ಅಪ್ ಟು 18 ಮಂತ್ಸ್ ಡಾಮಿನೆಂಟ್ ರೂಟ್ಸ್ ಅಂದ್ರೆ ಚಿಕ್ಕ ಚಿಕ್ಕ ರೂಟ್ಸ್ಗಳು ಯಾವ್ದು ಬರದೇ ಇರುತ್ತೋ ಅದೆಲ್ಲ ಗ್ರೋತ್ ಆಗುತ್ತೆ. ಓಕೆ, ಸೊ ಇದು ಹಾಗೆ ಕಂಟಿನ್ಯೂ ಇರುತ್ತಾ? ನಮಗೆ ಕಂಟಿನ್ಯೂ ಲೈಫ್ ಟೈಮ್ ಇರುತ್ತೆ. ಲೈಫ್ ಟೈಮ್. ಅದಾದ ನಂತರ ನೀವು ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ದೇವರಿಗೆ ನಿಮ್ ಕೂದಲು ಕೊಟ್ಟು ಬರಬಹುದು, ನಿಮ್ಗೆ ಮತ್ತೆ ಗ್ರೋತ್ ಆಗುತ್ತೆ. ಓಕೆ ಓಕೆ. ಸೊ ನಾವು ದೇವರಿಗೆ ಕೂದಲು ಕೊಟ್ಟು ಬಂದ್ರು ಕೂಡ ಮತ್ತೆ ರಿಟರ್ನ್ ಆಗಿ ಬಂದ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಒಂದು ತಿಂಗಳಲ್ಲೇ ನೀವು ಹೋಗಿ ಕೊಡಬಹುದು, ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ. 15 ಡೇಸ್ ಆದ ನಂತರ ಏನಾದ್ರೂ ನೀವು ಮಾಡ್ಕೊಳ್ಳಿ, ನಿಮ್ ಕೂದಲಿಗೆ ಕೂದಲು ಏನು ಆಗಲ್ಲ ಅಂತ ನೀವು ಗ್ಯಾರಂಟಿ ಕೊಡ್ತೀರಾ? ಆ ರೂಟ್ ಬರೋದೇ ಇಲ್ಲ, ಬಿಕಾಸ್ ಆಲ್ರೆಡಿ ಅದು ಅಬ್ಸಾರ್ವ್ ಆಗ್ಬಿಟ್ಟಿರತ್ತೆ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ, ಒಳಗಡೆ ಸೆಟ್ ಆಗಿರತ್ತೆ ಅಂತ ನೀವು ಹೇಳಂತದ್ದು. ಓಕೆ ಓಕೆ ಓಕೆ. ಮೇಡಮ್, ಫೈನಲ್ ಆಗಿ ಬಂದ್ಬಿಡೋಣ. ಫೈನಲ್ ಆಗಿ ಬರುವಂತದ್ದು ಕಾಸ್ಟ್ ನ ವಿಚಾರ, ಪ್ರೈಸ್. ಎಲ್ಲ ಜನರು ಕೇಳ್ಬೇಕಂತ ಇಷ್ಟಪಡ್ತಿರೋದು ಪ್ರೈಸ್. ಸೊ ಪ್ರೈಸ್ ಅನ್ನ ನೀವು ಏನು ಕೋಟ್ ಮಾಡ್ತಿದ್ದೀರಾ? 30,000 to 50,000 ವರೆಗೆ ಮಾಡಬಹುದು. ಮತ್ತೆ ನಮ್ಮಲ್ಲಿ ಲೋನ್ ಆಪ್ಷನ್ಸ್ ಗಳಿದೆ, ಅದು ಲೋನ್ ಆಪ್ಷನ್ ಅನ್ನು ಕೇಳ್ಬೇಕಂತ ಅನ್ಕೊಂಡಿದ್ದೆ. 30,000 to 50,000 ಪ್ರೈಸ್ ಹೇಳ್ತಾ ಇದ್ದೀರಾ, ಅದ್ರಲ್ಲಿ ಎಸ್ಪೆಷಲಿ ನಮ್ಮ ವೀಕ್ಷಕರಿಗೋಸ್ಕರ, ನಮ್ಮ ನೋಡಿ ವ್ಯೂವರ್ಸ್ ಯಾರು ಬರ್ತಾ ಇದ್ದಾರೆ ಅವರಿಗೆ 30,000 to 50,000 ಅಲ್ಲಿ ನಾವು ಮಾಡಬಹುದು. ಮೇಡಮ್, ಅದೇ ಇಷ್ಟೊಂದು ಅಮೌಂಟ್ ಅನ್ನ ಒಂದೇ ಸತಿ ಪೇಮೆಂಟ್ ಮಾಡೋದು ಕಷ್ಟ ಅನ್ನೋರಿಗೆ ಲೋನ್ ಆಪ್ಷನ್ ಇದೆಯಾ? ಲೋನ್ ಆಪ್ಷನ್ಸ್ ಇದೆ. ಲೋನ್ ತಗೋಬೇಕು ಅಂತಂದ್ರೆ ಅವ್ರದ್ದು ಕ್ರೈಟೀರಿಯಾ ಏನು ಇದ್ಬೇಕಾಗುತ್ತೆ? ರಿಕ್ವೈರ್ಮೆಂಟ್ ಏನು? ಅವರಿ ಒಂದು 15,000 ಇರಬಹುದು. ಓಕೆ, ಬಿಸ್ನೆಸ್ ಇದ್ರೆ? ಬಿಸ್ನೆಸ್ ಇದ್ರೂನು 15,000 ಇದ್ದಿದ್ರೆ ಸಾಕು. ಇದ್ರೆ ಸಾಕು. ಓಕೆ, ಮತ್ತೆ ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟೇಶನ್ಸ್ ಕೊಟ್ರೆ ಲೋನ್ ಪ್ರೋಸೆಸ್ ಮಾಡಿ ಕೊಡ್ತಾರೆ ಬಜಾಜ್ ಫಿನ್ಸೋಮ್. ಬಜಾಜ್ ಫಿನ್ಸೋಮ್ ಇಂದ ನೀವು ಲೋನ್ ಮಾಡಿಸ್ಕೊಡ್ತಾ ಇದ್ದೀರಾ? ಹೌದು. ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಿಮ್ಮಿಂದ ಏನಾದರೂ ಒಂದು 2-3 ವರ್ಡ್ ಹೇಳಕ್ಕೆ ಇಷ್ಟಪಡ್ತೀರಾ? ಬೇಸಿಕಲಿ ಯಾರಿಗಾದರೂ ಹೇರ್ ಪ್ರಾಬ್ಲಮ್ ಇದ್ದರೆ ಅವರು ಹೇರ್ ಪ್ರಾಬ್ಲಮ್ ಸ್ಟಾರ್ಟಿಂಗಲ್ಲೇ ಕೂಡ
ಮ್ಯಾನೇಜ್ ಮಾಡ್ಕೋಬಹುದು. ಪಿ ಆರ್ ಪಿ ಟ್ರೀಟ್ಮೆಂಟ್ಸ್, ಮೆಡಿಕೇಷನ್ಸ್ ಇರುತ್ತೆ. ಅವರೆಲ್ಲ ನಾರ್ಮಲ್ ಆಗಿ ಹೇರ್ ಫಾಲ್ ಆಗ್ತಾ ಇರೋರು ಅದನ್ನು ಕೇರ್ ತಗೋಬಹುದು. ಓಕೆ, ಮತ್ತು ಬಾಲ್ಡ್ ಇರೋರಿಗೆ ಮಾತ್ರ ನಾವು ಈ ಟ್ರಾನ್ಸ್ಪ್ಲಾಂಟ್ ಆಪ್ಷನ್ ಕೊಡೋಕ್ಕಾಗತ್ತೆ, ಬಿಕಾಸ್ ಅವ್ರಿಗೆ ಎಂಥ ಮೆಡಿಸಿನ್ಸ್ ಕೊಟ್ಟರು ರಿಸಲ್ಟ್ಸ್ ಬರೋದಿಲ್ಲ. ಓಕೆ ಓಕೆ, ಸೊ ನಾರ್ಮಲ್ ಆಗಿ ಹೇರ್ ಫಾಲ್ ಆಗ್ತಾ ಇರೋರಿಗೆ, ಕೂದಲು ಚೆನ್ನಾಗಿರೋರಿಗೆ ಸಡನ್ ಆಗಿ ಅವ್ರಿಗೆ ಸ್ನಾನ ಮಾಡುವಾಗ ಅಥವಾ ಬೆಡ್ಡಲ್ಲಿ ಅಥವಾ ಕೋಮ್ ಮಾಡುವಾಗ ಎಲ್ಲ ಹೇರ್ಸ್ ಬರ್ತಾ ಇದೆ ಅಂದರೆ ನಮ್ಮಲ್ಲಿ ಪಿ ಆರ್ ಪಿ ಟ್ರೀಟ್ಮೆಂಟ್ಸ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋರು ಹೇರ್ ಫಾಲ್ ಕಂಟ್ರೋಲ್ನ ಮೇಂಟೈನ್ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ವೀಕ್ಲಿ ಒನ್ಸ್ ಬರೋ ಟ್ರೀಟ್ಮೆಂಟ್ಸ್ಗಳಿದೆ. ಸೊ ಅದರಲ್ಲಿ ನಾವು ಲೇಸರ್ ಕೋಮ್, ಆಕ್ಯುಪಂಚರ್, ಡರ್ಮ್ ರೋಲರ್ ಆ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀವಿ. ಅಂದರೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಅಷ್ಟೇ ಅಲ್ಲ, ಹೇರ್ ಫಾಲ್ಗೂ ಕೂಡ, ಹೇರ್ ಫಾಲ್ಗೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದನ್ನು ಮೇಂಟೈನ್ ಮಾಡ್ಕೋಬಹುದು. ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋರಿಗೆ ಡ್ಯಾಂಡ್ರಫ್ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಅದರದ್ದು ಟ್ರೀಟ್ಮೆಂಟು ನಾವು ಕೊಡ್ತೀವಿ. ಮತ್ತು ಅದಕ್ಕೆ ತಕ್ಕಂಗೆ ಸಪ್ಲಿಮೆಂಟ್ಸ್ ಕೊಡ್ತೀವಿ ಅದನ್ನು ಮೇಂಟೈನ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ವೀಕ್ಲಿ ಒನ್ಸ್ ಅವ್ರು ಬರ್ಬೋದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕೆ. ಮತ್ತು ಪಿ ಆರ್ ಪಿ ಟ್ರೀಟ್ಮೆಂಟ್ಸ್ ಇದೆ, ಪಿ ಆರ್ ಎಫ್ ಎಮ್ ಟ್ರೀಟ್ಮೆಂಟ್ಸ್ ಇದೆ. ಸೊ ಓವರಾಲ್ ಆಗಿ ಹೇರ್ಗೆ ತಕ್ಕಂಥ ಯಾವುದೇ ಆದ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತೀವಿ. ಹೇರ್ ಫಾಲಿಂದ ಹಿಡಿದು ಬಾಲ್ಡ್ ಆಗಿರೋವರೆಗೆ, ಡೋನರ್ ಏರಿಯಾ ಇಲ್ಲದೆ ಇರೋವರೆಗೆ ಕೂಡ ನಾವು ಹೇರ್ ಫಿಕ್ಸಿಂಗ್ ಮಾಡ್ತೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಇನ್ನೊಂದು ವಿಚಾರ, ಈ ನಿಮ್ಮ ಹತ್ರ ಆಲ್ರೆಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರೋಂಥ ಕ್ಲೈಂಟ್ಸ್ದು ರಿವ್ಯೂಸ್ ವಿಡಿಯೋಸ್ ಏನಾದರೂ ನಮಗೆ ಸಿಗಬಹುದಾ? ಖಂಡಿತ ಸಿಗಬಹುದು, ಯಾಕಂದರೆ ನಾವು ಅಷ್ಟು ಪ್ರೊಸೀಜರ್ಸ್ ಮಾಡಿದ್ದೀವಿ. ತುಂಬ ಜನರು ತುಂಬ ಸಂತೋಷವಾಗಿದ್ದಾರೆ. ಈಗ ಕೂಡ ನೀವು ಆಚೆ ಹೋದರೆ ನಮ್ಮ ಕ್ಲೈಂಟ್ಸ್ಗಳಿರ್ತಾರೆ, ಅವ್ರು ಮಾತಾಡ್ತಾರೆ, ಅದನ್ನು ಇಮಿಡಿಯೇಟಾಗಿ ನೋಡಿ. ವೀಕ್ಷಕರೇ, ದಯವಿಟ್ಟು ಈ ಲಾಸ್ಟ್ 5 to 10 minutes ನಮಗಾಗಿ ಸ್ಪೆಂಡ್ ಮಾಡಿ. ನಮ್ಮ ಕ್ಲೈಂಟ್ಸ್ಗಳು ಯಾವ ರೀತಿ ಅವರ ಕೂದಲು ಬಂದಿದೆ, ಅವ್ರು ಯಾವ ರೀತಿ ಹ್ಯಾಪಿನೆಸ್ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡಬಹುದು ಅಲ್ವಾ? ಓಕೆ ಮೇಡಮ್, ಇನ್ನೊಂದು ಕ್ವಶನ್ ಇದೆ, ಕಾಸ್ಮಿಕಾ ಹೇರ್ ಟ್ರಾನ್ಸ್ಪ್ಲಾಂಟ್ ಫ್ರಾಂಚೈಸೀಸ್ ಏನಾದರೂ ಕೊಡ್ತೀರಾ ಆಲ್ ಓವರ್ ಕರ್ನಾಟಕ? ಕೊಡ್ತೀವಿ, ಡೆಫಿನೆಟ್ಲಿ ಕೊಡ್ತೀರಾ? ಓಕೆ ಅಲ್ವಾ? ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಕೆ ನಿಮ್ಮ ಹತ್ರ ಕಾಲ್ ಮಾಡಿ ತಿಳ್ಕೊಬಹುದು. ಅದಕ್ಕೆ ಸೆಪರೇಟ್ ಡಿಪಾರ್ಟ್ಮೆಂಟ್ ಇದೆ, ಅವರು ಹ್ಯಾಂಡಲ್ ಮಾಡ್ತಾರೆ, ಬಟ್ ಕಾಲ್ ಮಾಡಿ ತಿಳ್ಕೊಬಹುದು. 100% ಕಾಲ್ ಮಾಡಿ ತಿಳ್ಕೊಬಹುದು. ಮೇಡಮ್, ಇಷ್ಟೊಂದು ವಿಚಾರವನ್ನು ನಮ್ಗೆ ತಿಳಿಸ್ಕೊಡೋದಕ್ಕೆ, ಕರ್ನಾಟಕದವರಿಗೆ, ಕರ್ನಾಟಕ ಜನತೆಗೆ, ಸೊ ಎಲ್ಲರ ಕಡೆಯಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕಾಸ್ಮಿಕಾಗೆ ಬನ್ನಿ, ನಿಮಗೆ ಹೇರ್ಸ್ ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. ಸರ್, ತಮ್ಮ ಹೆಸರು? ಮುಜಮ್ಮಿಲ್. ಮುಜಮ್ಮಿಲ್, ಸರಿ, ಕಾಸ್ಮಿಕಾದಿಂದ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದೀರಾ? ಖಂಡಿತ. ಯಾವಾಗ ಮಾಡ್ಕೊಂಡಿರೋದು? ಲಾಸ್ಟ್ ಇಯರ್ ಮೇ 2020 ಆಯಿತು. 2020 ಮೇಯಲ್ಲಿ 1 year ಆಯ್ತಲ್ವಾ? ಆಲ್ಮೋಸ್ಟ್ 1 year ಆಗ್ತಾ ಬಂತು. ಸೊ ಇದರಿಂದ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತ ಚೆನ್ನಾಗಿದೆ ಅಂತ ಹೇಳ್ತೀರಾ. ಆಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ನಿಮಗೆ ಯಾವುದಾದ್ರೂ ಪೇನು, ಸ್ವೆಲ್ಲಿಂಗ್ ಈ ಥರ ಏನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ ಬಂತ? ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನು ತೊಂದರೆ ಆಗಿಲ್ಲ? ಲೈಕ್ ಅವ್ರು ನಮ್ಗೆ ಏನು ಫಾಲೋ ಮಾಡಕ್ಕೆ ಹೇಳಿದ್ರಿ, ಓಕೆ, ಅದು ನಾವು ಫಾಲೋ ಮಾಡಿದ್ವಿ. ಸೊ ಅದರಿಂದ ಅನಿಸುತ್ತೆ ನಮಗೇನು ಸೈಡ್ ಎಫೆಕ್ಟ್ಸ್ ಏನು ಕಂಡು ಬಂದಿಲ್ಲ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಕಾಸ್ಮಿಕಾದಿಂದ ಏನು ಸರ್ವಿಸಸ್ ತೊಗೊಂಡಿದ್ದೀರಾ ನೀವು, ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಅಫ್ಕೋರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಚೆನ್ನಾಗಿ ಅನಿಸ್ತಾ ಇದೆ ನಿಮಗೆ ಇವಾಗ? ಮುಂಚೆ ನಿಮ್ಮ ಕೂದಲು ತುಂಬ ಬಾಲ್ಡ್ ಇತ್ತಾ, ಹೇಗೆ, ಯಾವ ಕಂಡೀಷನಲ್ಲಿ? ಆಲ್ಮೋಸ್ಟ್ ಬಾಲ್ಡ್ ಅಲ್ಲಿ ಇತ್ತು. ಬಾಲ್ಡ್ ಅಂದರೆ ಇದು ಮುಂದೆದು ಇತ್ತು, ಫ್ರಂಟ್ ಇದು ಹೇರ್ ಫೈ ಇದು ಹೋಗ್ಬಿಟ್ಟಿತ್ತು, ವಿ ಶೇಪ್ ಅಲ್ಲಿ ಹೋಗಿತ್ತು. ಓಕೆ, ಸ್ವಲ್ಪ ಓಕೆ, ಆದಷ್ಟು ಬೇಗ ನಾನು ಮಾಡಿಸ್ಕೊಳ್ಳೋಣ ಅಂತ ನಾನು ಮಾಡಿಸ್ಕೊಂಡಿದ್ದೀರಾ. ಸೊ ಬಟ್ ಸರ್ವಿಸ್ ಇಸ್ ಗುಡ್, ಸರ್ವಿಸ್ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಎವ್ರಿಬಡಿ, ಮೈ ನೇಮ್ ಇಸ್ ಆದಮ್, ಏಜ್ 34. 2 years before I had done a hair transplant in Cosmica clinic. I met the Dr. Priya regarding the hair transplantation. She suggests me a good suggestions regarding the hair transplantation. I have compared so many clients and so many doctors regarding the hair transplantation and successes. There was a huge difference in Cosmica and other clinic, and the quality wise also is good here, and they are doing the very well, and trained persons are doing here, so no need to worry about it, and I have got good results which you are going to see now. ಸ್ನೇಹಿತರೆ, ಕಾಸ್ಮಿಕಾ ಅವರ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ವಿಸಸ್ ನಿಮಗೆ ಬೇಕಾದಲ್ಲಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೂಲಕ ಕ್ಲಿಕ್ ಮಾಡಿಬಿಟ್ಟು ನೀವು ಫಾರ್ಮ್ ಫಿಲ್ ಮಾಡ್ತಾರೆ, ನಿಮಗೆ ಕಾಲ್ ಬ್ಯಾಕ್ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ನೀವು ಮೇಲೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ ಮೂಲಕ ಕೂಡ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ.